ಅಣ್ಣಾಬಾವು ಸಾಟೆ ಜಯಂತಿ ಕೇವಲ ಮಹಾರಾಷ್ಟ್ರ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅವರ ಜಯಂತಿ ಆಚರಣೆ ಮಾಡಬೇಕು ಮತ್ತು ಅವರಿಗೆ ಭಾರತರತ್ನ ಪ್ರಶಸ್ತಿ ನೀಡಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜೇಂದ್ರ ಐಹೊಳ್ಳಿ ಹೇಳಿದ್ದಾರೆ. ಅವರು ದಿನಾಂಕ 1ರಂದು ತಾಲೂಕಿನ ಗಡಿಭಾಗ ಮಂಗಸುಳಿ ಗ್ರಾಮದಲ್ಲಿ ಅಣ್ಣಾಬಾವು ಸಾಟೆ ಸಂಘ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸಾಹಿತ್ಯ ಸಾಮ್ರಾಟ್ ಅಣ್ಣಾಬಾವು ಸಾಟೆ ಅವರ 103ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಒಂದೂವರೆ ದಿನ ಶಾಲೆಗೆ ಹೋದ ಅಣ್ಣಾಬಾವು ಸಾಟೆಯವರು 35 ಕಾದಂಬರಿಗಳನ್ನು 300ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಅವರ ಸಾಹಿತ್ಯ ಜಾಗತಿಕ ಮಟ್ಟದ ಶ್ರೇಷ್ಠ ಸಾಹಿತ್ಯವಾಗಿದೆ. ಅಂತಹ ಕಾದಂಬರಿಗಳನ್ನು ರಾಜ್ಯ ಸರ್ಕಾರ ಮರಾಠಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಳಿಸಿ ಅವರು ಬರೆದಿರುವ ಸಾಹಿತ್ಯ ಎಲ್ಲ ಜನರಿಗೆ ಮುಟ್ಟಿಸಲು ಒತ್ತಾಯಿಸಿದರು. ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅತಿ ವಿಜೃಂಭಣೆಯಿಂದ ಅಣ್ಣಾಬಾವು ಸಾಟೆಯವರ ಜಯಂತಿ ಆಚರಿಸುತ್ತಾರೆ. ಅವರು ಆಗಸ್ಟ್ 1ರಂದು ಜನಿಸಿರುವ ತಿಂಗಳಲ್ಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವಾಗಿದೆ ಮತ್ತು ಶ್ರಾವಣ ಮಾಸ ಬೇರೆ ಹಬ್ಬಗಳು ಇದೇ ತಿಂಗಳಲ್ಲಿ ಬರುತ್ತವೆ. ಅಂತಹ ದಿನಗಳಲ್ಲಿ ಜನಿಸಿರುವ ಇವರು ಅಜರಾಮರ ಎಂದಿದ್ದಾರೆ. ಇನ್ನು ಅತಿಥಿಗಳಾಗಿ ಆಗಮಿಸಿದ ತಾಲೂಕಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ಅಧ್ಯಕ್ಷೆ ಸುನೀತಾ ಐಹೊಳೆ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಮಂಗಸುಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬಾಳು ಭಜಂತ್ರಿ, ಉಪಾಧ್ಯಕ್ಷರಾದ ಸವಿತಾ ಪಾಟೀಲ್, ಆದಿಜಾಂಬವ ಸೇವಾಭಿವೃದ್ಧಿ ಸಂಘ ಜಿಲ್ಲಾಧ್ಯಕ್ಷ ಮಹಾದೇವ ಹಾದಿಮನಿ, ಅಮರ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯಾತಿಗಣ್ಯರು ಸೇರಿದಂತೆ ದಲಿತ ಮುಖಂಡರಾದ ಸಂಜಯ್ ತಳವಲಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು ವಿಶೇಷವಾದರೆ, ಇತ್ತ ನಿರೂಪಣೆಯನ್ನು ದೀಪಕ್ ಲೋಕುಂಡೆಯವರು ಸಲ್ಲಿಸಿ ವಂದನಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ನಮ್ಮಿ ಅಸ ಪುಸ್ತಕ ಪಾಸ್ಲೇಲ್ ಆಗಿದ್ದಾನೆ ಫಿಲ್ಮ್ ಮುಂದೆ ಪಿಕ್ಚರ್ ಎಲ್ಲ ಕುತ್ತೆ ಕರೆಕ್ಟ್ ಕಾದಂಬರಿ ಸಭೆ ಲಿಹುನ್ ದಿಲೇ ಮುಂದೆ ಎವಡೆ ಫಕ್ತ ದೀಡ್ ದಿವಸ ಶಾಲೆ ಸಿಗ್ಲಿಲ್ಲ ಮಾನೂಸ್ ಏಕ್ ಮುಂಜೆ ಎವಡ ಶಾಹಿರ್ ಲೋಕಶಾಹಿರ್ ತ್ಯಾಂಡಿ ಸಾಲೆ ಮಂಡಲ ತರ ಬಗಾಕಿ ತ್ಯಾಂಚರ್ ಕಾಯ್ ಟಿಕ್ತಿ ಮುಂಚೆ ಹೇ ಅಸೇಲ್ ಶಾಂಪನ್ ಅಸೇಲ್ ತೇ ಕುಂಚರ್ ಸುದ್ದ ಆಹೆ ಒಂದು ಥೋಡ ತರಿ ತ್ಯಾಂಚ ವಾಚನ್ ಕರ ಅಂಬೇಡ್ಕರ್ ಅಂತ ವಾಚನ್ ಕರ ಕರೆಕ್ಟ್ ವಾಚನ್ ಕೊಂಡು ಥೋಡ ತುಂಬಿ ಥೋಡ ಯಾ ಮೇ ಹ್ಯಾ ಮುಖಾಂತರ ಸಾಂಗಲ್ಲ ಇಚ್ಛುಕ ಹೇ ಅಲ್ಲಿ ಜೆ ಸಾಲಿಗೆ ಹೋದಂತ ವ್ಯಕ್ತಿ ಇವತ್ತ ಮಹಾರಾಷ್ಟ್ರದಲ್ಲಿ ಇವತ್ತು ಪ್ರತಿಯೊಂದು ಮನೆ ಮನೆಗೆ ಅಣ್ಣಾಬಾವು ಸಾಟಿ ಜಯಂತಿ ಇವತ್ತು ಆಗಸ್ಟ್ 1ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಉತ್ಸಮ ನಡೀತಾ ಇದೆ. 1ನೇ ತಾರೀಕು ಪ್ರಾರಂಭ ಆದಂತ ಜಯಂತಿ ಇವತ್ತ ಆಗಸ್ಟ್ ತಿಂಗಳೊಳಗೂ ಪೂರ್ತಿ ಇವತ್ತು ಆಗಸ್ಟ್ 1ನೇ ತಾರೀಕು ಅಣ್ಣಾಬಾವು ಸಾಟಿ ಹುಟ್ಟಿದ ದಿನ, ಭಾರತಕ್ಕೆ ಸ್ವತಂತ್ರ ಸಿಕ್ಕದು ಆಗಸ್ಟ್ 15ನೇ ತಾರೀಕು, ಅದನ್ನ ನೀವು ಮರೆಯಕ್ ಹೋಗ್ಬೇಡ್ರಿ, ಇತಿಹಾಸ ತಿಳ್ಕೊರಿ ನೀವು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಅಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.